ಕೊಟ್ಟಿದ್ದೀನಿ. ಅವರಿಗೆಲ್ಲ ವಿಷಯ ಗೊತ್ತಿದೆ ಸಂಜು. ಮತ್ತೆ ಕೊರಿಯರ್ ಯಾಕೆ ಬಂದಿಲ್ಲ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಸಂಜು. ಪಾಪ ನಮ್ಮ ಬಾವ ಕಷ್ಟಪಟ್ಟು ಈ ವಿಷಯದಲ್ಲಿ ನನಗೆ ಸಹಾಯ ಮಾಡ್ತಿದ್ದಾರೆ. ಆ ಕೊರಿಯರ್ ಅವ್ರು ನೋಡಿ ನಮ್ಗೆ ಅದನ್ನ ಕೊಟ್ಟೇ ಇಲ್ಲ. ಶಾರು ಶಾರು ಇದಕ್ಕೆ ಯಾಕೆ ಹೇಳ್ತೀರಿ? ಕೊರಿಯರ್ ಆಫೀಸ್ಗೆ ಹೋಗಿ ವಿಚಾರಿಸಿದ್ರೆ ಆಯ್ತು. ಆದ್ರೆ ಅವ್ರು ಅದನ್ನ ಆಫೀಸಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ ಸಂಜು? ನನಗೆ ಇದ್ರಲ್ಲಿ ಏನೋ ಮೋಸ ನಡೆದಿದೆ ಅನ್ಸ್ತಾ ಇದೆ. ಇದ್ರಲ್ಲಿ ಏನ್ ಮೋಸ ನಡೆಯಕ್ ಸಾಧ್ಯ ಹೇಳಿ ಶಾರು. ನನಗ್ ಗೊತ್ತಿಲ್ಲ ಸಂಜು. ಈ ಮನೆಗ್ ಬರಕ್ ಮುಂಚೆ ನನ್ ಎಲ್ಲಾ ವಿಷಯದಲ್ಲೂ ಒಳ್ಳೇದಾಗಿ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಈ ಮನೆಗ್ ಬಂದಾಗಿಂದ ಏನೋ ಆತಂಕ ಪ್ರತಿದಿನ ನನಗ್ ಕಾಡ್ತಾನೆ ಇದೆ. ಮುಂದೆ ಏನೋ ಅನಾಹುತ ನಡೆಯುತ್ತೆ ಅನ್ನೋ ಭಯ ನನ್ನಲ್ಲಿ ಯಾವಾಗ್ಲೂ ಇದೆ ಸಂಜು. ಶಾರ್ವರಿ ಅವರೇ, ಕಾರಣ ಇಲ್ಲದೆ ಈ ವಿಷಯಕ್ಕೆ ಯಾಕೆ ಹೆದರ್ಬೇಕು ಹೇಳಿ? ಹೇಳಿದ್ನಲ್ಲ, ಕೊರಿಯರ್ ಆಫೀಸ್ಗೆ ಹೋಗಿ ವಿಚಾರಿಸ್ತೀನಿ, ವಿಷಯ ಎಲ್ಲ ಗೊತ್ತಾಗತ್ತೆ. ತಾಳ್ಮೆಯಿಂದ ಇರಿ ಸಂಜು. ನನ್ನ ತಂದೆ ಯಾರು ಅಂತ ತಿಳ್ಕೊಡೋ ಒಂದೇ ಒಂದ್ ಕಾರಣಕ್ಕೆ ಅಮೆರಿಕದಿಂದ ಇಂಡಿಯಾಗೆ ಬಂದೆ. ಇಲ್ಲಿ ಆಕಸ್ಮಿಕವಾಗಿ ನಿಮ್ ಕೈ ಹಿಡಿಬೇಕಾಯ್ತು. ನಾನ್ ಬಯಸ್ತಾ ಇದ್ರು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಕೊಟ್ರಿ. ಅಷ್ಟೇ ಪ್ರೀತಿನ ನಾನು ಹುಟ್ಟಾಗಿಂದ ಕಾಣ್ತಾ ಇರೋ ನನ್ನ ತಂದೆ ಮೇಲೆ ಇಟ್ಟಿದ್ದೀರಿ. ಒಂದ್ಸಲ ಜೀವನದಲ್ಲಿ ಒಂದ್ಸಲ ಆ ತಂದೆನ ಕಣ್ ತುಂಬಾ ನೋಡಿ ಅವ್ರ ಮಡ್ಲಲ್ಲಿ ಮಲ್ಗಿ ನನಗ್ ಜನ್ಮ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಜೊತೆಗೆ ಜನ್ಮ ಕೊಟ್ಟು ಯಾಕೆ ದೂರ ಮಾಡಿದ್ರಿ ಅಂತ ಕಾರಣ ಕೇಳ್ಬೇಕು ಸಂಜು. ಇದು ಇದೆಲ್ಲ ಆಗತ್ತೆ ಅಲ್ವಾ? ಕಾಮ್ ಡೌನ್ ಶಾರು, ನಾನು ಹೇಳಿದ್ನಲ್ಲ ಕೊರಿಯರ್ ಆಫೀಸ್ ಹೋಗಿ ಆ ಫೋಟೋನ ತಗೊಂಡ್ಬಿಡ್ತೀನಿ. ಇಷ್ಟೊಂದು ಎಕ್ಸೈಟ್ ಆಗ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ ಸಂಜು. ಆ ಫೋಟೋದಲ್ಲಿ ನಾನು ಅಪ್ಪ ಅಮ್ಮ ಇದೀವಂತೆ, ಆದ್ರೆ ಅಮ್ಮನ ಮುಖ ಅಷ್ಟು ಕ್ಲಿಯರ್ ಆಗಿ ಕಾಣ್ತಿಲ್ವಂತೆ. ಶಾರ್ವರಿಯವರೇ ಇರ್ಲಿ ಬಿಡಿ, ಮೊದಲು ಫೋಟೋ ಸಿಗ್ಲಿ, ಅದರಿಂದ ನಿಮ್ಮ ಅಪ್ಪ ಯಾರು ಅಂತ ಗೊತ್ತಾಗತ್ತೆ. ಮುಂದಿಂದು ಆಮೇಲೆ ಯೋಚನೆ ಮಾಡೋಣ. ನಿಮ್ ಗುರಿನೂ ಅದೇ ತಾನೆ, ನಿಮ್ ಬೆಂಬಲಕ್ಕೆ ನಾನು ಇರ್ತೀನಿ. ಯೋಚನೆ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸಂಜು. ಥ್ಯಾಂಕ್ಸ್ ಎಲ್ಲ ಬೇಡ ಮೇಡಮ್, ತಂದೆ ಸಿಕ್ಕಿದ್ಮೇಲೆ ಈ ಸಂಜುನ ಮರ್ತ್ ಬಿಡಲ್ಲ ತಾನೆ. ಈ ಸಂಜು ನಿಮ್ ಮೇಲಿಟ್ಟಿರೋ ಪ್ರೀತಿಯಲ್ಲಿ ಅರ್ಧದಷ್ಟು ನಮ್ ಕೊಡ್ರಿ ಸಾಕು. ಸಂಜು ಫಸ್ಟ್ ತಂದೆನ ಹುಡ್ಕೊಡಿ, ನೀವ್ ಇಟ್ಟಿರೋ ಪ್ರೀತಿಗಿಂತ ಎರಡಷ್ಟು ಪ್ರೀತಿನ ನಾ ನಿಮಗ್ ಕೊಡ್ತೀನಿ. ಹಾಗಾದ್ರೆ ನೋಡ್ತಾ ಇರಿ, ಆದಷ್ಟು ಬೇಗ ನಿಮ್ ತಂದೆನ ನಿಮ್ ಕಣ್ ಮುಂದೆ ನಿಲ್ಸ್ತೀನಿ.